ಜೇನುತುಪ್ಪ ಕ್ಯಾರೆಟ್ ಪೇಸ್ಟ್ ಮಜ್ಜಿಗೆ ಮತ್ತು ಸೌತೆಕಾಯಿ ಪೇಸ್ಟ್ ಇಷ್ಟು ಇದಕ್ಕೆ ಮಾಡ್ಕೊಂಡಿರುವಂಥ ಸಾಮಗ್ರಿಗಳು ಇದನ್ನು ಮಾಡೋದು ತುಂಬ ಅಂದರೆ ತುಂಬ ಸುಲಭ ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಕ್ಯಾರೆಟ್ ಪೇಸ್ಟು ಮತ್ತು ಕುಕುಂಬರ್ ಪೇಸ್ಟ್ ಅಂದರೆ ಸೌತೆಕಾಯಿ ಪೇಸ್ಟನ್ನು ಇದನ್ನು ಎಲ್ಲ ಸಮ ಪ್ರಮಾಣದಲ್ಲಿ ನಾವು ಮಿಶ್ರಣ ಮಾಡಬೇಕಾಗುತ್ತೆ ಮಜ್ಜಿಗೆಯಲ್ಲಿ ಈಗ ಮೊದಲು ಒಂದು ಗ್ಲಾಸ್ ಮಜ್ಜಿಗೆಯನ್ನು ತೆಗೆದುಕೊಂಡು ಇದಕ್ಕೆ ಎರಡು ಚಮಚದಷ್ಟು ಸೌತೆಕಾಯಿ ಪೇಸ್ಟನ್ನು ಹಾಕಬೇಕು ನೋಡಿ ಇದು ಮೊಟ್ಟ ಮೊದಲ ಬಾರಿಗೆ ವೀಕ್ಷಕರು ನೋಡ್ತಾ ಇರ್ಬೋದು ಸೌತೆಕಾಯಿ ಪೇಸ್ಟನ್ನು ಮಜ್ಜಿಗೆಯಲ್ಲಿ ಹಾಕ್ತಾ ಇರೋದು ಮತ್ತು ಕ್ಯಾರೆಟ್ ಪೇಸ್ಟನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಎರಡು ಚಮಚದಷ್ಟು ಸಮ ಪ್ರಮಾಣದಲ್ಲಿ ಹಾಕಬೇಕು ಎರಡು ಚಮಚದಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಮತ್ತೆ ಎರಡು ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ನಾವು ನಾರ್ಮಲಾಗಿ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕೋದು ನೋಡಿದ್ದೀವಿ ಇವತ್ತು ಎರಡು ಚಮಚದಷ್ಟು ಜೇನುತುಪ್ಪವನ್ನು ಎಲ್ಲ ಸಾಮಗ್ರಿಗಳು ಸಮ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೇಕು ಮತ್ತು ಇದರಲ್ಲಿ ಜೇನುತುಪ್ಪ ರಕ್ತದ ಶುದ್ಧತೆಯನ್ನು ಮಾಡುತ್ತೆ ಯಾವುದೇ ಇನ್ಫೆಕ್ಷನ್ ಆಗಿರೋದನ್ನು ಹೊರಗಡೆ ಹೋಗಿಸುತ್ತೆ ಮತ್ತು ಅದಲ್ಲದೆ ಇವತ್ತು ಕುಕುಂಬರ್ ಮತ್ತು ಈ ಒಂದು ಕ್ಯಾರೆಟನ್ನು ಪೇಸ್ಟ್ ಮಾಡಿ ಸೌತೆಕಾಯಿ ಹಾಗೂ ಕ್ಯಾರೆಟ್ ಪೇಸ್ಟನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ ಅದು ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿ ದೇಹಕ್ಕೆ ತಂಪನ್ನು ಕೊಡುತ್ತೆ ಮತ್ತು ಆ ದೇಹದ ತಂಪಿನೊಟ್ಟಿಗೆ ಈ ಮೂತ್ರಕೋಶದಲ್ಲಿ ಯಾವ ರೀತಿಯ ಒಂದು ಉರಿ ಏನಿರುತ್ತೆ ಅದನ್ನು ಕ್ರಮೇಣವಾಗಿ ಹೊಡೆದೋಡಿಸುವಂಥ ಒಂದು ಏಕೈಕ ಕೆಲಸ ಈ ಮಜ್ಜಿಗೆ ಮಾಡುತ್ತೆ ಅಂತೇಳಿ ಹೇಳ್ಬೋದು ವೀಕ್ಷಕರೇ ತುಂಬ ಸುಲಭವಾದಂಥ ಇನ್ಗ್ರೀಡಿಯೆಂಟ್ ಸಾಮಗ್ರಿಗಳನ್ನು ತೆಗೆದುಕೊಂಡು ಮಾಡಿರುವಂಥ ಈ ಮಜ್ಜಿಗೆ ಪೇಯ ಈಗ ಸಿದ್ಧವಾಗಿದೆ ಇದಕ್ಕೆ ನಾವು ಜೇನುತುಪ್ಪ ಸೌತೆಕಾಯಿ ಪೇಸ್ಟ್ ಹಾಗೂ ಕ್ಯಾರೆಟ್ ಪೇಸ್ಟನ್ನು ಮಿಶ್ರಣ ಈ ಮಜ್ಜಿಗೆಯಲ್ಲಿ ಹಾಕಿ ಸಿದ್ಧ ಮಾಡಿದ್ದೇವೆ ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿದಂಥ ಈ ಮಜ್ಜಿಗೆ ಪೇಯ ಇದನ್ನು ಕುಡಿದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಮತ್ತು ಇದನ್ನು ದಿವಸಕ್ಕೆ ಒಂದು ಬಾರಿ ಮಾತ್ರ ಮಧ್ಯಾಹ್ನದ ಊಟದ ನಂತರ ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು ಇದನ್ನು ದಿವಸಕ್ಕೆ ಒಂದು ಬಾರಿ ಇದನ್ನು ಕ್ರಮೇಣವಾಗಿ 15 ರಿಂದ 30 ದಿವಸಗಳ ಕಾಲ ಒಂದು ತಿಂಗಳಷ್ಟು ನೀವು ಇದನ್ನು ಡೈಲಿ ಮಾಡಿಕೊಂಡು ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು ಶರೀರಕ್ಕೆ ಉಷ್ಣತೆ ಕೊಡುವಂಥ ಆಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದಂಥ ಆಹಾರ ಪದ್ಧತಿಯನ್ನು ಅನುಸರಿಸಿಕೊಂಡು ಇಂಥ ಒಂದು ಪೇಯವನ್ನು ಮಾಡಿ ಕುಡಿಯೋದು ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು ಈಗ ಈ ಪೇಯ ಸಿದ್ಧವಾಗಿದೆ